ನಾನು ಯಾವತ್ತೂ ಕೂಡ ನಾನು ಗುರುಗಳು ಅಂತ ಹೇಳ್ತಕ್ಕಂಥದ್ದು ನಮ್ಮ ಯಡಿಯೂರಪ್ಪನವ್ರನ್ನ ಅಂದರೆ ಯಡಿಯೂರಪ್ಪನವ್ರು ಕೂತಾಗ ಸ್ವಲ್ಪ ನಾನು ಯೋಚನೆ ಮಾಡಿ ಮಾತಾಡ್ತೀನಿ ಯಾಕೆಂದ್ರೆ ಅದು ನಿಮಗೂ ಗೊತ್ತು ಯಾಕೆಂದರೆ ನಾವೆಲ್ಲರೂ ಬೆಳೆದಿದ್ದು ಅವರ ಗರ್ಡಿನಲ್ಲಿ ನಾನು ಕೂಡ ನಾನು ನೀವು ಅಧ್ಯಕ್ಷನ ಮಾಡಿದಾಗ ನಾನು ಮೂವತ್ತೈದು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ಇವ್ರೇನು ಅಧ್ಯಕ್ಷನ ಮಾಡೋರಲ್ಲ ಯಾಕೆಂದರೆ ಬೋಪೈನವರು ಅಧ್ಯಕ್ಷ ಆಗಿದ್ದರು ಇನ್ನು ಅನೇಕರು ಅಧ್ಯಕ್ಷರು ರಮೇಶ್ ಕುಮಾರ್ ಅಧ್ಯಕ್ಷ ಆಗಿದ್ರು ಪಾಪ ನಮ್ಮ ಹೆಗಡೆ ಸಾಹೇಬ್ರಿಗೆ ಮಾಡಿದ್ದಾರೆ ಕಾಗೇರಿಯವ್ರನ್ನ ಕಾಗೇರಿಯವ್ರು ಹೆಂಗೆ ನಿರ್ವಹಿಸ್ತಾರೆ ಅಂತ ಭಾರಿ ಆತಂಕ ಇದ್ದವು ಆದರೆ ನಾನು ಈ ಅವಧಿನಲ್ಲಿ ನೋಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಲ್ಲಿ ಸಮರ್ಥವಾಗಿ ನಿರ್ವಹಿಸಿರ್ತಕ್ಕಂಥ ಅಧ್ಯಕ್ಷರು ಅದು ಕೋಪ ಬಂದಾಗ ಕೋಪದಲ್ಲಿ ಖುಷಿಯಾಗಿ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ನಂದೊಂದು ಇಕ್ಕಟ್ಟಿನ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಈ ರಾಜ್ಯದ ಜನತೆಗೆ ಸಲೀಸಾಗಿ ತಿಳಿಸುವಂಥ ಕೆಲಸವನ್ನು ಮಾಡಿಕೊಟ್ಟಂಥ ಅಧ್ಯಕ್ಷರು ನಿಜವಾಗಿಯೂ ಕೂಡ ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಅಧ್ಯಕ್ಷ ಅದಿಲ್ಲ ಆದರೆ ಅಧ್ಯಕ್ಷೆ ನಾವು ಈ ಒಂದು ಜಾಗಕ್ಕೆ ಬರುವ ನಾನು ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಇಡೀ ಹೆಚ್ಚು ಗೌರವಿಸುವಂಥದ್ದು ಪೂಜಿಸುವಂಥದ್ದು ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬನ್ನ ನಾನು ರಾಜಕೀಯವಾಗಿ ನಾನು ಗೌರವಿಸುವಂಥದ್ದು ನಾನು ಯಾವತ್ತೂ ಕೂಡ ನನ್ನ ಗುರುಗಳು ಅಂತ ಹೇಳ್ತಕ್ಕಂಥದ್ದು ನಮ್ಮ ಯಡಿಯೂರಪ್ಪನವ್ರನ್ನ ಯಾಕೆ ಅಂದರೆ ಯಾಕೆ ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಸರ್ ಮಾಧುಸ್ವಾಮಿಯವ್ರು ಇಲ್ಲಿದ್ರಿ ಅನಿಸುತ್ತೆ ನಾನು ಕೃಷ್ಣರಾಜನಗರದ ಅಭ್ಯರ್ಥಿ ಆಗಬೇಕು ಅಂದಾಗ ಇವತ್ತು ಅನಂತಕುಮಾರ್ ಅವರಿಲ್ಲ ಇವರು ಇದು ಪಕ್ಷದ ನೇತೃತ್ವವನ್ನು ಅವತ್ತು ಯಡಿಯೂರಪ್ಪನವ್ರು ವಹಿಸಿದ್ರು ನನಗೆ ಬಿ ಫಾರಮ್ ಕೊಟ್ಟರು ನಾನು ಕಂಡೀಷನ್ ಆಗ್ತೆ ಏಯ್ ಎಲ್ಲ ಇಲ್ಲಿ ಬಿ ಫಾರಂ ಅಳ್ತಾ ನಿಂತ್ಕೋತಾರೆ ಇವ್ನು ನನಗೆ ಕಂಡೀಷನ್ ಆಗ್ತಾನೆ ಹೋಗ ಹೋಗಿ ನಾಮಿನೇಷನ್ ಫೈಲ್ ಮಾಡು ಅಂತೇಳಿ ಅವತ್ತು ಹೇಳಿ ಕಳಿಸಿದ್ರು ಭವಿಷ್ಯ ಅವತ್ತು ನಾನು ಹೋಗದೆ ಇದ್ದಿದ್ದರೆ ಇವತ್ತು ನಾನಿಲ್ಲಿ ಶಾಸಕನಾಗೆ ಬರ್ತಿರ್ಲಿಲ್ಲವೇನು ಆದರೆ ಅಧ್ಯಕ್ಷೆ ಈ ಸಂದರ್ಭದಲ್ಲಿ ಆಡಳಿತ ಪಕ್ಷವಾಗ್ಲಿ ನಾವಾಗ್ಲಿ ನಾವೆಲ್ಲರೂ ಕೂಡ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಸಾರ್ವಜನಿಕರ ಬದುಕನ್ನ ಬದಲಾವಣೆ ಮಾಡ್ಕೊಡೋ ಕಡೆ ನಾವು ಗಮನ ಹರಿಸ್ಬೇಕು ಅನ್ನುವಂಥ ಮನವಿಯನ್ನ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೆ ನನ್ನ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಜಯ ಧನ್ಯವಾದಗಳು